ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಮಾವ. ಕೊಂಬೆ ಹೇಳಿದ ನಿಜ, ನಾನು ಇಸ್ರೇಲ್ಗೆ ಹೋಗೋದ್ರ ಬಗ್ಗೆ ಅವಳಿಗೆ ಹೇಳಿದ್ದೆ. ನನಗೆ ನಂಬಿಕೆ ಬರ್ತಾ ಇಲ್ಲ. ನಿಮ್ಗಳು ಯಾರ ಮಾತು ಮೇಲೆ ನನಗೆ ನಂಬಿಕೆ ಬರ್ತಿಲ್ಲ. ನೀವಿಬ್ರು ಸೇರ್ಕೊಂಡು ನನಗೆ ಸುಳ್ಳು ಹೇಳ್ತಾ ಇದ್ದೀರಾ. ಯಾಕಪ್ಪ ನೀವು ಇಷ್ಟೊಂದು ಹಠ ಹಿಡ್ದಿದ್ದೀರಾ? ಅಕ್ಕನ ಮಾತು ನಂಬ್ತಿಲ್ಲ, ಭಾವನ ಮಾತು ನಂಬ್ತಿಲ್ಲ. ಹೆಂಗ ನಂಬಿಕೆ ಬರುತ್ತೆ? ಈ ತೊಟ್ಟು ಮನೆಯವರಿಗೆ ಸುಳ್ಳು ಹೇಳೋದು ನೀರು ಕುಡಿದಷ್ಟು ಸುಲಭ, ಉಸಿರು ಉಸಿರಾಡಿದಷ್ಟು ಸುಲಭವಾಗಿ ಸುಳ್ಳು ಹೇಳ್ತಾರೆ ಇವರು. ಅವಾಗಲೂ ಅಷ್ಟೇ, ನಮ್ಮಪ್ಪ ನಾಸ್ತಿನೆಲ್ಲ ಲಪಟಾಯಿಸಿ ನಾವೆಲ್ಲರನ್ನು ಬೀದಿಗೆ ಬಿಡೋ ಹಾಗೆ ಮಾಡಿದ್ರು. ಇದೇ ಇದೇ ತರ ಸುಳ್ಳು ಹೇಳ್ಕಂಡೆ ಈಗ ನನ್ನ ಮಗಳಿಗೂ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದಾರೆ. ಸದಾನಂದ, ಹಳೆದೆಲ್ಲ ಮನ್ಸಲ್ಲಿ ಇಟ್ಕೊಂಡು ಮಾತಾಡ್ಬೇಡಪ್ಪ. ಅದೆಲ್ಲ ತಪ್ಪತಿಳುವಳಿಕೆಯಿಂದ ಆಗಿರೋದು. ಸ್ವಲ್ಪ ಸಮಾಧಾನವಾಗಿ ಅಳಿಯ ಮಗಳ ಮಾತು ಕೇಳಪ್ಪ. ನಾನಿನ್ ಯಾರ ಮಾತನ್ನು ಕೇಳೋದಿಲ್ಲ. ಇಷ್ಟು ದಿನ ನಿಮ್ಗಳ ಮಾತುಗಳನ್ನೆಲ್ಲ ಕೇಳಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ಮಗಳಿಗೆ ಅಮೆರಿಕದ ಗಂಡು ಬಂದಾಗ ಅವನಿಗೆ ಕೊಟ್ಟು ಮದುವೆ ಮಾಡಬೇಕಿತ್ತು. ಅಷ್ಟರಲ್ಲಿ ನೀವುಗಳು ಬಂದು ನನ್ನ ಮಗಳ ಕುತ್ತಿಗೆಗೆ ನಿಮ್ಮ ಮೊಮ್ಮಗನ ಗಂಟು ಹಾಕದ್ರಿ. ಯಾಕ್ರಿ ನಿಮಗೆ ನನ್ನ ಮೇಲೆ ಇನ್ನೂ ಇಷ್ಟು ದ್ವೇಷ? ನಾವಂತೂ ಕಷ್ಟಪಟ್ವಿ, ನಮ್ಮ ಮಗಳಾದ್ರೂ ಸುಖವಾಗಿರ್ಲಿ ಅನ್ಕೊಂಡ್ರೆ ಅವಳು ಸುಖ ಸಂತೋಷನೂ ಯಾಕೆ ಕಿತ್ಕೋತಾ ಇದ್ದೀರಾ? ಏನೂ ಇಲ್ಲ ಅಪ್ಪ. ನಿನಗ್ ಗೊತ್ತಿಲ್ಲ ಮಕ್ಕಳೇ, ಇವರುಗಳೆಲ್ಲ ನಗ ನಗತ ಬೆನ್ನಿಗೆ ಚೂರಿ ಹಾಕೋರು. ನಾಳೆ ದಿನ ಈ ನಿನ ಗಂಡ ಅಕಸ್ಮಾತ್ ನಿನಗ್ ಬಿಟ್ಟು ಹೋದ್ರೆ ಸಂಕಟ ಪಡೋರು ನಾನು ನೀವು ಕಣೆ. ಅವತ್ತು ಇವರುಗಳು ಯಾರು ಬರೋದಿಲ್ಲ. ಭಾವ, ಅನನ್ಯ ಏನ್ ಬೇರೆನಾ ನಮ್ಗೆ? ನನ್ನ ತಂಗಿ ಮಗಳು, ಅವಳಿಗೆ ನಾವು ಅನ್ಯಾಯ ಮಾಡ್ತೀವ? ಇಸ್ರೇಲ್ಗೆ ಟಿಕೆಟ್ ಬುಕ್ ಮಾಡಿದ್ರ ಬಗ್ಗೆ ಗಂಡ ಹೆಂಡತಿರಿಬ್ರು ಕ್ಲಿಯರ್ ಮಾಡಿದಾರಲ್ಲ, ಇನ್ನೇನ್ ಮತ್ತೆ? ಏ, ನಿನಗೆ ಹೆಣ್ಣು ಮಕ್ಳು ಇಲ್ಲಪ್ಪ. ಅದಕ್ಕೆ
ಒಬ್ಬ ಹೆಣ್ಣೆತ್ತ ತಂದೆಗೆ ಅವಳ ಭವಿಷ್ಯದ ಬಗ್ಗೆ ಆಗೋ ಆತಂಕ ನಿನಗೆ ಅರ್ಥ ಆಗೋದಿಲ್ಲ. ಈ ನಿನ್ನ ಮಗನ ನಡವಳಿಕೆ ಮೊದಲಿನಿಂದನೂ ಅನುಮಾನಾಸ್ಪದವಾಗೇ ಇತ್ತು. ಈ ಮನೆಯಲ್ಲಿ ನನ್ನ ಮಗಳು ಭವಿಷ್ಯ ಸುಖವಾಗಿರುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಅಣ್ಣ, ಅನನ್ಯ ವರುಣ ಇಬ್ರು ಸಂತೋಷವಾಗಿದ್ದಾರೆ. ಮುಂದೆ ಕೂಡ ಇವರಿಬ್ರು ಚೆನ್ನಾಗಿರ್ತಾರೆ. ಹಾಗಂತ ನೀವುಗಳೆಲ್ಲ ಸೇರಿ ಬರ್ಕೊಡ್ತೀರಾ? ನಾನು ಬರ್ಕೊಡ್ತೀನಿ, ಒಪ್ಪಕೇನಾ? ಈ ಮನೆಯಲ್ಲಿ ಅನನ್ಯನ ಭವಿಷ್ಯ ಜವಾಬ್ದಾರಿ ನಂದು. ಅದಕ್ಕೆಲ್ಲ ವ್ಯವಸ್ಥೆನೂ ನಾನು ಮಾಡಿದ್ದೀನಿ. ಅದೇನು ಅಂತ ನಾನು ಎಲ್ಲರ ಮುಂದೆ ಹೇಳ್ತೀನಿ. ಚೆನ್ನಾಗಿರ್ಬೇಕು ಅಂತ ಈ ಮದ್ವೆಗೆ ಒಪ್ಕೊಂಡೆ ಮಗಳೇ. ಈ ಮದ್ವೆಯಿಂದನೂ ನಿನಗೆ ಮೋಸ ಆದ್ರೆ ನಾನು ಬದುಕಿರ್ತೀನಿ ಅನ್ಕೊಂಡಿದೀಯ? ಸದಾನಂದ, ನಿನ್ಗೆ ಎಲ್ಲಿಂದ ಅನುಮಾನ ಶುರುವಾಗಿತ್ತೋ ಅಲ್ಲಿಂದಾನೇ ನಿನ್ಗೆ ಪರಿಹಾರ ಮಾಡಿಕೊಡ್ತೀವಿ. ದೊಡ್ಡ ಮನೆ ಆಸ್ತಿನಲ್ಲಿ ಅರ್ಧ ಭಾಗ ಅನನ್ಯ ಹೆಸರಿಗೆ ಬರೆದಿದ್ದೀನಿ. ಅದೇ ಪತ್ರ ಇದು. ಸುಭದ್ರ, ಇದನ್ನ ನಾನು ಮೊದಲೇ ನಿರ್ಧಾರ ಮಾಡಿದ್ನಮ್ಮ. ಈ ಪತ್ರ ಅನನ್ಯಂಗ್ ಕೊಡ್ಬೇಕು ಅಂತ ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ನಮ್ಮ. ಆ ಸಮಯ ಇದೆ ಅನ್ಸುತ್ತಮ್ಮ. ನಾನು ತುಂಬ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀನಿ ಸುಭದ್ರ. ನಾನು ಒಂದ್ಸಾರಿ ತಗೊಂಡ ನಿರ್ಧಾರನ ಯಾವುದೇ ಕಾರಣಕ್ಕೂ ಬದಲಾಯಿಸೋದಿಲ್ಲಮ್ಮ. ರೀ, ಏನ್ರಿ ಇದೆಲ್ಲ? ಕೃಷ್ಣ, ನಿಮ್ಮೆಲ್ಲರ ಮನಸ್ಸಲ್ಲೂ ಏನ್ ನಡೀತಾ ಇದೆ ಅಂತ ನಾನು ಊಹೆ ಮಾಡಬಲ್ಲೆ. ಇದರ ಬಗ್ಗೆ ಏನೇ ಹೇಳಬೇಕಾದ್ರೂ ನನ್ನ ಹತ್ರ ಹೇಳ್ಬಹುದು. ಮಾಲತಿ, ಕೃಷ್ಣ. ಅಮ್ಮ, ನೀನೇನೇ ನಿರ್ಧಾರ ತಗೊಂಡಿದ್ರು ಸರಿಯಾದ ನಿರ್ಧಾರ ತಗೊಂಡಿರ್ತೀಯ ಅಂತ ನಮಗ್ ಚೆನ್ನಾಗ್ ಗೊತ್ತು. ಏನಂತೀಯ ಮಾಲತಿ? ಅರುಣ. ಅಯ್ಯೋ ಅಜ್ಜಿ, ನಾನೇನು ಹೇಳಿ, ನಾನು ಅಷ್ಟು ದೊಡ್ಡವನಲ್ಲ.
ಇದನ್ನ ನಿರೀಕ್ಷೆ ಮಾಡಿದ್ನಪ್ಪ. ನಿಮ್ಮ ಆಸ್ತಿ ಯಾರಿಗ್ ಬೇಕ್ರಿ?